ರಾಮನಗರದಲ್ಲಿ ಜಾರ್ಖಂಡ್ ಮೂಲದ ಶಂಕಿತ ನಕ್ಸಲೈಟ್ ಮುನೀರ್ ಬಂಧನವಾಗಿದೆ. ರಾಮನಗರದಲ್ಲಿ ಜಾರ್ಖಂಡ್ ಮೂಲದ ಶಂಕಿತ ನಕ್ಸಲೈಟ್ ಮುನೀರ್ ಎಂಬಾತನನ್ನು ಬಂಧಿಸಲಾಗಿದೆ. ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ಎನ್ಐಎ ದೆಹಲಿ ಪೊಲೀಸರು ಹಾಗೂ ರಾಮನಗರ ಪೊಲೀಸರ ಸಹಕಾರದಿಂದ ಅರೆಸ್ಟ್. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಹಾಗೂ ಶಂಕಿತ ನಕ್ಸಲ್ನಿಂದ ಲ್ಯಾಪ್ಟಾಪ್, ಜಿಲೆಟಿನ್ ಪುಡಿ, ಮಸೀದಿಗಳ ಚಿತ್ರಗಳು, ಮ್ಯಾಪ್ ವಶಕ್ಕೆ. ರಾಮನಗರದ ಟ್ರೂಪ್ ಲೈನ್ನಲ್ಲಿ ಕಳೆದ 7 ತಿಂಗಳಿನಿಂದ ವಾಸವಿದ್ದ ಮುನೀರ್, ಜಾರ್ಖಂಡ್ನ ಶಂಕಿತ ನಕ್ಸಲೇಟ್ ಅಂತ ಈತನನ್ನು ಹೇಳಲಾಗ್ತಾ ಇದೆ. ರಾಜ್ಯದಲ್ಲಿ ವಿಧ್ವಂಸಕ ಕೃತ್ಯ ನಡೆಸುವುದಕ್ಕೆ ಸಂಚು ರೂಪಿಸಿದ್ನ. ರಾಮನಗರದಲ್ಲಿ ಜಾರ್ಖಂಡ್ ಮೂಲದ ಶಂಕಿತ ನಕ್ಸಲೈಟ್ ಮುನೀರ್ ಬಂಧನ ಆಗಿದೆ ಅನ್ನುವಂಥ ಮಾಹಿತಿ ಎನ್ಐಎ ದೆಹಲಿ ಪೊಲೀಸರು ಹಾಗೂ ರಾಮನಗರ ಪೊಲೀಸರ ಸಹಕಾರದಿಂದ ಮುನೀರ್ನನ್ನು ಅರೆಸ್ಟ್ ಮಾಡಲಾಗಿದೆ. ಆತನ ಬಳಿ ಇದ್ದಂತಹ ಲ್ಯಾಪ್ಟಾಪ್, ಜಿಲೆಟಿನ್ ಪುಡಿ, ಮಸೀದಿಗಳ ಚಿತ್ರಗಳು ಹಾಗೂ ಮ್ಯಾಪನ್ನು ವಶಪಡಿಸಿಕೊಳ್ಳಲಾಗಿದೆ. ರಾಮನಗರದ ಟ್ರೂಪ್ ಲೈನ್ನಲ್ಲಿ ಕಳೆದ 7 ತಿಂಗಳಿನಿಂದ ಮುನೀರ್ ವಾಸವಾಗಿದೆ. ಜಗದೀಶ್ ನಮ್ಮ ರಿಪೋರ್ಟರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೇಗೆ ಈತನ ಮೇಲೆ ಸಂಶಯ ಬಂತು? ಕಳೆದ 7 ತಿಂಗಳಿಂದ ಟ್ರೂಪ್ ಲೈನಲ್ಲಿರ್ತಾನೆ ಈತನ ಅನ್ನು ಬಂಧನ ಬಂಧಿಸೋದಕ್ಕೆ ಸಿಕ್ಕಂತ ಮಾಹಿತಿಯನ್ನು ಏನು ಜಯಪ್ರಕಾಶ್ ಅವರೇ, ಈ ರಾಮನಗರದಲ್ಲಿ ಜಾರ್ಖಂಡ್ ಮೂಲದ ಮುನೀರ್ ಅನ್ನೋನು ಸುಮಾರು 7 ತಿಂಗಳಿಂದ ಇಲ್ಲೇ ವಾಸವಿರುತ್ತಾನೆ. ಆದ್ರೆ ಇಲ್ಲಿನ ಪೊಲೀಸ್ನವ್ರಿಗೆ ಇಲ್ಲಿ ಇವನಿಗೆ ಯಾವುದೇ ರೀತಿಯ ಮಾಹಿತಿ ಕೂಡ ಇರೋದಿಲ್ಲ. ಹಾಗಾಗಿ ಈತ ಇಲ್ಲಿ ಆರಾಮಾಗಿ ಅವನು ಮತ್ತೆ ಅವನ ಕುಟುಂಬಸ್ಥರು ಎಲ್ಲರೂ ಕೂಡ ಇಲ್ಲೇ ಇರ್ತಾರೆ. ಆದ್ರೆ ಈಗ ನಿನ್ನೆ ಈತನನ್ನು ಬಂಧಿಸಲು ಮುಂದಾಗಿದ್ದಾರೆ. ಏನು ದೆಹಲಿ ಮೂಲದ ಎಐಬಿ ಹಾಗೂ ದೆಹಲಿ ಪೊಲೀಸ್ನವರು ಸ್ಥಳಕ್ಕೆ ಬಂದು ಈತನನ್ನು ಸುಮಾರು 2 ದಿನದಿಂದ ವಾಚ್ ಮಾಡಿ ಮುಂದಾಗಿರ್ತಾರೆ. ಈತ ಏನಂತಂದ್ರೆ ಬೆಳಗ್ಗೆ ಸಂಪೂರ್ಣವಾಗಿ ಈತ ಮನೆಯಲ್ಲೇ ಕಳೀತಿದ್ದ, ಮತ್ ಸಂಜೆ ಸುಮಾರು 7 ಗಂಟೆ ನಂತರ ಈತ ಹೊರಗಡೆ ಕೆಲಸಕ್ಕೆ ಅಂತ ಹೊರಡ್ತಿದ್ದ. ಆದ್ರೆ ಇವನ ಅಕ್ಕಪಕ್ಕದವ್ರಿಗಾಗಿರ್ಲಿ, ಇವನ ಏರಿಯಾದವ್ರಾಗಿರ್ಲಿ, ಇವನು ಯಾವುದೇ ರೀತಿಯ ಪರಿಚಯ ಕೂಡ ಇರಲಿಲ್ಲ. ಇವನ ಹೆಂಡತಿ ಕೂಡ ಬಟ್ಟೆ ವ್ಯಾಪಾರಿ ಆಗಿದ್ರು. ಅವರು ಬೆಳಗ್ಗೆ ಎದ್ದು ಬಟ್ಟೆ ವ್ಯಾಪಾರ ಮಾಡಕ್ ಹೋದ್ರೆ ಸುಮ್ಮನೆ ರಾತ್ರಿ ಬರ್ತಿದ್ರು. ಆದ್ರೆ ಇವರಿಬ್ರು ಒಂದು ಸೂಪರ್ವೈಸ್ ಕೆಲಸ ಮಾಡ್ತಿದ್ರು ಅಂತ ಹೇಳಲಾಗ್ತಿದೆ. ಇವರಿಗೆ 2 ಮಕ್ಕಳು ಕೂಡ ಇಲ್ಲಿ ವಾಸವಾಗಿದ್ರು. ಹಾಗಾಗಿ ಇವರ ಯಾವುದೇ ಒಳಗೊಳಚಲು ಈ ಅಕ್ಕಪಕ್ಕದ ಮನೆಯವ್ರಿಗೆ ಯಾವ್ದು ಕೂಡ ತಿಳಿದು ಬಂದಿರಲಿಲ್ಲ. ಆದ್ರೆ ದೆಹಲಿ ಪೊಲೀಸ್ನವರು ಇವ್ರ ಬಗ್ಗೆ ಎಲ್ಲಾ ಮಾಹಿತಿಗಳನ್ನು ವೀಕ್ಷಕರೇ, ಆದ್ರೆ ಇದು ಇಲ್ಲಿಯವರ ಡೌಟ್ ಬಂದು ಆತನನ್ನ ಪತ್ತೆ ಹಚ್ಚಿದ್ದಲ್ಲ. ಎನ್ಐಎ ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಹಾಗೂ ದೆಹಲಿ ಪೊಲೀಸರು ಹಾಗೂ ಇವರ ಮಾಹಿತಿ ಕೊಟ್ಟು ರಾಮನಗರ ಪೊಲೀಸರ ಸಹಕಾರದಿಂದ ಈತನನ್ನು ಬಂಧಿಸಿದ್ದಾರೆ.